ಸೊ ಇವತ್ತಿನ ಟಾಪಿಕ್ ಗೆ ಬಂದ್ರೆ ಕಿಮ್ ಜಾಂಗ್ ಉನ್ ಈ ಹೆಸರನ್ನ ಎಲ್ಲರೂ ಕೇಳೇ ಇರ್ತೀರ ನಾರ್ತ್ ಕೊರಿಯಾದ ಸರ್ವಾಧಿಕಾರಿಗಳಿಗೂ ಅಧಿಪತಿ ಇವರು ಸೊ ಈಗ ಬರ್ತಿರೋ ರೂಮರ್ಸ್ ಪ್ರಕಾರ ಇವರು ಒಂದು ವಾರದಿಂದ ಯಾವುದೇ ಮೀಡಿಯಾಗೆ ಕಾಣಿಸ್ಕೊಂಡಿಲ್ಲ ಅಂದ್ರೆ ಯಾವುದೇ ಮೀಟಿಂಗ್ ಗೆ ಅಟೆಂಡ್ ಆಗಿಲ್ಲ ಮೀಡಿಯಾಗೆ ಒಟ್ಟು ಕಾಣಿಸ್ಕೊಂಡಿಲ್ಲ ಸೊ ಅದಕ್ಕೆ ಅವರು ಪ್ರಶ್ನೆ ಮಾಡಿದಾಗ ಆ ದೇಶದವರು ಹೇಳ್ತಿರೋದು ಏನು ಅಂದ್ರೆ ಅವರಿಗೆ ಹೃದಯದಲ್ಲಿ ಒಂದು ಆಪರೇಷನ್ ಮಾಡಿದರಂತೆ ಹಾರ್ಟ್ ಆಪರೇಷನ್ ಮಾಡಿದರಂತೆ ಸೋ ಅದಕ್ಕೆ ಅವರು ಇವಾಗ ರೆಸ್ಟ್ ತಗೊಂತಿದ್ದಾರೆ ಅಂತ ಒಬ್ಬರು ಹೇಳ್ತಿದ್ರೆ ಒಬ್ಬೊಬ್ಬರು ಕೋಮಾಗೆ ಹೋಗಿದ್ದಾರೆ ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ ಸೋ ಇದನ್ನೆಲ್ಲ ರೂಮರ್ಸ್ ನಿಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಸೋ ಈಗ ಅಕಸ್ಮಾತ್ ಆಗಿ ಏನಾದರೂ ಕಿಮ್ ಅವರು ಏನಾದರೂ ಸತ್ತೋದಂದ್ರೆ ಏನೇನೆಲ್ಲ ಆಗಬಹುದು ಅಂತ ನಾನು ಹೇಳ್ತೀನಿ ಸೋ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಆಗ್ತಾರೆ ಸೋ ಅವರು ಸತ್ತೋದ್ರೆ ಏನೇನೆಲ್ಲ ಅನಾಹುತ ಆಗುತ್ತೆ ಸೋ ಎಲ್ಲ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೋ ಇದುವರೆಗೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ರೆಡ್ ಕಲರ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಾನ್ ಉನ್ ಅವರ ಸೈಕಿಗೆ ಎರಡು ಕಾರಣ ಫಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಡೆತ್ ಈಗ ಆಪರೇಷನ್ ಆಗಿದಲ್ಲ ಸೋ ಕೋಮಾದಿಂದ ಆಗೋನು ಸಾಯಬಹುದು ಇಲ್ಲಾಂದ್ರೆ ಯಾರಾದರೂ ಸಾಯಿಸಬಹುದು ಸೋ ಈ ಎರಡು ಕಾರಣಗಳು ಇಟ್ಕೊಂಡು ಈ ವಿಡಿಯೋನ ನಾನು ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ಈಗ ನ್ಯಾಚುರಲ್ ಡೆತ್ ಅಂತ ಹೇಳ್ಕೊಳ್ಳಿ ಈಗ ಅಕಸ್ಮಾತ್ ಆಗಿ ಅವ್ರು ಏನಾದರೂ ಸತ್ತೋದ್ರು ಅಂದರೆ ಅವ್ರ ಡೆತ್ನ ತುಂಬ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ ಅಂದರೆ 2011 ಡಿಸೆಂಬರಲ್ಲಿ ಅವರು ತಂದೆ ತೀರೋದಾಗು ಸಮೇತ ಎರಡು ದಿನ ಆಗೋವರೆಗೂ ಮೀಡಿಯಾಗೆ ಹೇಳಿರಲಿಲ್ಲ ಸೋ ಈ ಎರಡು ದಿನ ಏನು ಮಾಡ್ತಾರೆ ಅಂದರೆ ಇವರು ಪೊಲಿಟಿಕಲ್ ಆಗಿ ಸ್ಟ್ರಾಂಗ್ ಆಗ್ತಾರೆ ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಮತ್ತೆ ಆರ್ಮಿ ಮೇಜರ್ ಯಾರು ಸೋ ಇದನ್ನೆಲ್ಲ ಅವರು ಚರ್ಚೆ ಮಾಡ್ಕೊಂಡು ಆಮೇಲೆ ಮೀಡಿಯಾಗೆ ಹೇಳ್ತಾರೆ ಅದು ಫಸ್ಟ್ ಯಾ ಮೀಡಿಯಾಗೆ ಹೇಳ್ತಾರೆ ಅಂದ್ರೆ CNN ಅಂತ ಬಂದ್ಬಿಟ್ಟು ಕೊರಿಯನ್ ಸೆಂಟ್ರಲ್ ಟೆಲಿವಿಷನ್ ಗೆ ಹೇಳ್ತಾರೆ ಅಲ್ಲಿನ ಮೀಡಿಯಾದವರು ಬಂದ್ಬಿಟ್ಟು ಅವರು ಸತ್ತೋಗಿದ್ರು ಅಂತ ಗೊತ್ತಾದ ತಕ್ಷಣ ಬ್ಲ್ಯಾಕ್ ಕಲರ್ ಡ್ರೆಸ್ ಅಲ್ಲಿ ಅವರು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಈ ವಿಷಯ ಗೊತ್ತಾದ ತಕ್ಷಣ ನಾರ್ತ್ ಕೊರಿಯಾದಲ್ಲಿ ಇರೋರೆಲ್ಲ ಎಲ್ಲಿರೋರಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಬಂದ್ಬಿಟ್ಟು ಈ ಅಳು ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅಂದ್ರೆ ಒಂದು ವಾರದ ಗಟ್ಟಲೆ ಅಳ್ತಾರಂತೆ ಸೋ ಕಿಮ್ ಅವರ ತಂದೆ ಸತ್ತೋದಾಗ ಸಮೇತ ಒಂದು ವಾರದ ಗಟ್ಟಲೆ ಅತ್ತಿದ್ರು ಸೋ ಇವಾಗ ಕಿಮ್ ಸತ್ತೋದ್ರು ಸಮೇತ ಇದೇ ಕಂಟಿನ್ಯೂ ಆಗುತ್ತೆ ಸೋ ನಿಮಗೆಲ್ಲ ಒಂದು ಡೌಟ್ ಬರಬಹುದು ಇವಾಗ ಕಿಮ್ ಸತ್ತೋದ್ರೆ ಯಾಕೆ ಅಷ್ಟೊಂದು ಅಳ್ತಾರೆ ಇವನು ನರಕಾಸುರ ಅಂತಾರೆ ಇವನು ಅಲ್ಲಿ ಅಲ್ಲಿ ಇರೋ ಜನರಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ವಂತೆ ತುಂಬಾ ನರಕ ತೋರಿಸ್ತಾನಂತಲ್ಲ ಅವ್ರಿಗೆ ಅಂತ ಸೋ ಎಲ್ಲ ದೇಶದವರಿಗೂ ಇವನೊಬ್ಬ ನರಕಾಸುರ ತರಾನೇ ಕಾಣಬಹುದು ಆದ್ರೆ ಅಲ್ಲಿರೋರಿಗೆ ಮಾತ್ರ ಅಲ್ಲಿನ ಪ್ರೆಸಿಡೆಂಟ್ ಬಂದ್ಬಿಟ್ಟು ಅವರಿಗೆ ದೇವರಿನ ಸಮಾನ ಮತ್ತೆ ಬಂದ್ಬಿಟ್ಟು ಅವರ ಬಾಡಿನ 7 ದಿನಗಳ ಕಾಲ ಇಡ್ತಾರೆ ಸೋ ಇಷ್ಟು ದಿನ ಯಾಕೆ ಇಡ್ತಾರೆ ಅಂದ್ರೆ ವರ್ಲ್ಡ್ ವೈಡ್ ಆಗಿ ಯಾರಾದರೂ ಅವರ ಕೊನೆ ಮುಖ ನೋಡಬೇಕಂದ್ರೆ ಆ ಟೈಮ್ ಅಲ್ಲಿ ಬಂದ್ಬಿಟ್ಟು ಅವರ ಕೊನೆ ಮುಖ ನೋಡಬಹುದು ಮತ್ತೆ ಬಂದ್ಬಿಟ್ಟು ದಿನ 3 ನಿಮಿಷಗಳ ಕಾಲ ಸೈಲೆಂಟ್ ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಈಗ ನಮ್ಮಲ್ಲಿ ಹೇಳಬೇಕು ಅಂದ್ರೆ ಮೌನಾಚರಣೆ ಮಾಡ್ತಾರಲ್ಲ ಸೋ ಆ ರೀತಿ ಮತ್ತೆ ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಸೋ ಇದನ್ನ ಗೊತ್ತಾಗಬೇಕಂದ್ರೆ ಸಮಾಧಿ ಮುಂದೆ ಇವಾಗ ಸಮಾಧಿ ಮುಂದೆ ಯಾರು ಉಸ್ತುವಾರಿ ತಗಂತಾರೋ ಸೋ ಅವರೇ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ ಸೋ ಇದು ನಿಮಗೆ ಗೊತ್ತಾಯಿತು ಅಂದ್ರೆ ಹಿಂದೆ ಅವರ ತಂದೆ ಸತ್ತೋಗು ಸಮೇತ ಕಿಮ್ ಜಾಂಗ್ ಉನ್ ಅವರ ಸಮೇತ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ ಸೋ ಅದಕ್ಕೆ ಇವರ ಸತ್ತೋದಾಗ ಇವರ ಮುಂದೆ ಈಗ ಯಾರು ಇರ್ತಾರೋ ಅವರೇ ಇವಾಗ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಮತ್ತೆ ಈಗ ಏನಾದರೂ ಇವರು ಸತ್ತೋದ್ರು ಅಂದ್ರೆ ಎಲ್ಲಾ ದೇಶದವರು ತುಂಬಾ ಅಲರ್ಟ್ ಆಗ್ತಾರೆ ಯಾಕೆಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಸೋ ಇವಾಗ ಇವರತ್ರ ನ್ಯೂಕ್ಲಿಯರ್ ವೆಪನ್ಸ್ ತುಂಬಾ ಇರೋದ್ರಿಂದ ಯಾದಾರು ದೇಶದ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳ್ಬಿಟ್ಟು ಎಲ್ಲಾ ದೇಶದವರು ಐ ಸೆಕ್ಯೂರಿಟಿ ಇಂದ ಅವರ ದೇಶನ ಅಲರ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಮತ್ತೆ ಬಂದ್ಬಿಟ್ಟು ಈಗಿರೋ ಪ್ರಕಾರ ಅವರು ಏನಾದರೂ ಅಟ್ಯಾಕ್ ಮಾಡಿದ್ರೆ ಯಾವ ದೇಶದ ಮೇಲೆ ಮಾಡಬಹುದು ಅಂದ್ರೆ ಜಪಾನ್ USA ಸೌತ್ ಕೊರಿಯಾ ಇದೆಷ್ಟೆಲ್ಲ ಆದ್ಮೇಲೆ ಇವಾಗ ಮೇನ್ ಪಾಯಿಂಟ್ ಗೆ ಬಂದ್ರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಆಗಬಹುದು ಸೋ ಇವಾಗ ಅವರ ಮಕ್ಕಳಾದ್ರೆ ಇನ್ನ ತುಂಬಾ ಸಣ್ಣವರು ಸೋ ಅವರಂತೂ ಆಗಕಾಗಲ್ಲ ಮತ್ತೆ ಬಂದ್ಬಿಟ್ಟು ಅವರು ಬ್ರದರ್ಸ್ ಇಲ್ಲ ಬ್ರದರ್ಸ್ ಇದ್ದು ಅವನ ಆಗ್ಲೇ ಸಾಯಿಸಿಬಿಟ್ಟ ಅವರನ್ನು ಸಮೇತ ಮಲೇಷಿಯಾ ಹೋದಾಗ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಹೆಂಡತಿ ಸೋ ಇವಾಗ ಇರೋ ರೂಮರ್ಸ್ ಪ್ರಕಾರ ಅವರ ವೈಫೇ ಇವಾಗ ನೆಕ್ಸ್ಟ್ ಪ್ರೆಸಿಡೆಂಟ್ ಆಗಬಹುದು ಅಂತ ರೂಮರ್ಸ್ ಸಮೇತ ಇದಾವೆ ಸೋ ಬೇರೆವರು ಯಾರು ಪ್ರೆಸಿಡೆಂಟ್ ಆಗಕಾಗಲ್ಲ ಯಾಕೆಂದ್ರೆ ಅವರ ವಂಶ ಪರಂಪರೆಯಿಂದ ಬಂದಿರೋದು ಅವರ ವಂಶದವರೇ ಬಂದ್ಬಿಟ್ಟು ಆ ಕಿಮ್ ವಂಶಸ್ಥರೆ ಬಂದ್ಬಿಟ್ಟು ಅಲ್ಲಿನ ಪ್ರೆಸಿಡೆಂಟ್ ಆಗಬೇಕು ಸೋ ಅದರ ಪ್ರಕಾರ ಈಗ ಇರೋದಂದ್ರೆ ಅವರ ಮಕ್ಕಳು ಆಗಲ್ಲ ಅವರ ಬ್ರದರ್ಸ್ ಆಗಲ್ಲ ಇದ್ರೆ ಅವರ ವೈಫ್ ಆಗಬಹುದು ಕರೋನಾ ವೈರಸ್ ಬಂದು ದೇಶಾದ್ಯಂತ ಈ ನಾಡಿ ಶೇಕ್ ಆಗ್ತಾ ಇದ್ದಾರೆ ಈಗ ಎಲ್ಲರೂ ಈ ನಾಡಿ ಲಾಕ್ ಡೌನ್ಸ್ ಅಂತೆ ಏನೇನೋ ಅವರವರ ಮೆಕ್ಯಾನಿಸಮ್ ಅಲ್ಲಿ ಅವರವರೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಇದುವರೆಗೂ ನಾರ್ತ್ ಕೊರಿಯಾದಲ್ಲಿ ಒಂದು ಕರೋನಾ ವೈರಸ್ ಪೇಷಂಟ್ ಇಲ್ಲ ಅಂತೆ ಯಾಕೆ ಅಂದ್ರೆ ಅಲ್ಲಿ ಬಂದ ತಕ್ಷಣ ಅವನು ಸಾಯಿಸ್ಬಿಡು ಅವನು ಟ್ರೀಟ್ಮೆಂಟ್ ಕೊಡೋದು ಸೆಕೆಂಡ್ರಿ ಫಸ್ಟ್ ಗನ್ ಇಟ್ಬಿಟ್ಟು ಸಾಯಿಸೋದು ಸೋ ಈ ರೀತಿ ಮಾಡಿ ಇದುವರೆಗೂ ಅವ್ರು ಹೇಳ್ತಿರೋ ಪ್ರಕಾರ ಒಂದು ಕರೋನಾ ವೈರಸ್ ಕೇಸಸ್ ಸಮೇತ ಈಗ ನಾರ್ತ್ ಕೊರಿಯಾದಲ್ಲಿ ಇಲ್ವಂತೆ ಇವಾಗ ಯಾರು ಪ್ರೆಸಿಡೆಂಟ್ ಆಗಲಿಲ್ಲ ಅವ್ರ ಮಕ್ಕಳು ಆಗಲಿಲ್ಲ ಅವ್ರ ವೈಫು ಆಗಲಿಲ್ಲ ಅಂದ್ರೆ ಸೋ ಇದನ್ನ ರಿಯೂನಿಯನ್ ಮಾಡೋ ಚಾನ್ಸಸ್ ಇರುತ್ತೆ ಅಂದ್ರೆ ಇವಾಗ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಒಂದಾಗಬಹುದು ಇಲ್ಲ ಅಂದ್ರೆ ನಾರ್ತ್ ಕೊರಿಯಾದು ಎಲ್ಲಾ ಜವಾಬ್ದಾರಿಗಳನ್ನು ಯಾರು ಬೇರೆ ದೇಶಕ್ಕೆ ಒಪ್ಪಿಸಬಹುದು ನನಗೆ ಅನ್ನಿಸ್ದಂಗೆ ನಾರ್ತ್ ಕೊರಿಯಾ ಅಂತ ಕೈಲಾಗಿದ ಕೆಲಸ ಅಂತ ಮಾಡಲ್ಲ ಯಾಕೆಂದ್ರೆ ಅವರು ಮೊದಲೇ ತುಂಬಾ ಪವರ್ಫುಲ್ ಅವರು ಬಂದ್ಬಿಟ್ಟು ಬೇರೆ ದೇಶದವರ ಕೆಳಗೆ ಬದುಕಕ್ಕೆ ಅವರು ಇಷ್ಟಪಡೋದಿಲ್ಲ ಸೋ ನನಗೆ ಅನ್ನಿಸ್ದಂಗೆ ಇದು ರಿಯೂನಿಯನ್ ಆಗಲ್ಲ ಆದ್ರೆ ಅವ್ರ ವೈಫೇ ಪ್ರೆಸಿಡೆಂಟ್ ಆಗ್ಬೋದು ಅವ್ರ ಮಕ್ಕಳು ಬಂದ್ಬಿಟ್ಟು ಇನ್ನ ತುಂಬಾ ಸಣ್ಣವರು ಅವ್ರ ವೈಫೇ ಆಗ್ಬೋದು ಪ್ರೆಸಿಡೆಂಟ್ ಈಗಿರೋ ರೂಮರ್ಸ್ ಪ್ರಕಾರ